ಏನಾಗಿದೆ ಅದೇ ನಿಮಗೆ ಮಾಧ್ಯಮದ ನಮ್ಕಿನ್ನ ಚೆನ್ನಾಗಿ ನಿಮ್ ಮಾಹಿತಿ ಇದೆ. ಮೂಡಾಧರಣದಲ್ಲಿ ಯಾಕೆ ಚೇಂಜ್ ಮಾಡ್ತಾ ಇದಾರೆ ಅಂದ್ರೆ ಹೆಂಗೋ ಮಾಡಿ ಸರ್ಕಾರ ಕೆಡಬೇಕು ಅನ್ನೋದೇ ಉದ್ದೇಶ ಅವರಿಗೆ. ಈಗ ಸಿದ್ದರಾಮಯ್ಯ ಅವ್ರನ್ನ ಹೆಂಗಿಳಿಸಬೇಕು, ಹಿಂದುಳಿದ ನಾಯಕ ಪಾಪ್ಯುಲರ್ ಇದಾರೆ, 136 ಇರತಕ್ಕಂತ ಒಂದು ಸರ್ಕಾರ ಹೆಂಗ್ ಕೆಡಬೇಕು, ಎಂ ಎಲ್ ಎಗಳನ್ನ ಖರೀದಿ ಮಾಡಕ್ ಟ್ರೈ ಮಾಡಿದ್ರು ಆಗ್ಲಿಲ್ಲ, ಮತ್ತೆ ಗವರ್ನರ್ ಮುಖಾಂತರ ಪ್ರಾಸಿಕ್ಯೂಷನ್ ಕೊಡೋದು, ಪ್ರಾಸಿಕ್ಯೂಷನ್ ಎಷ್ಟು ಪೆಂಡಿಂಗ್ ಇದಾವಲ್ಲ ಅದ್ಯಾಕೆ ಕೊಡ್ತಾ ಇಲ್ಲ ಪ್ರಾಸಿಕ್ಯೂಷನ್. ಕೇಂದ್ರ ಸರ್ಕಾರದ ಈ ಪ್ರಾಸಿಕ್ಯೂಷನ್ ಬಗ್ಗೆ ಮಾತನಾಡೋದು 100 ಇದಾವೆ, ನಾವು ಮಾತಾಡಿದ್ರೆ ನೀವು ಕೇವಲ ಮೋದಿ ಬಗ್ಗೆನೇ ಮಾತನಾಡ್ತಿರಂತೀರಿ. 10 ಅವಧಿಯಲ್ಲಿ ನಾನು ಹೇಳ್ಬೋದು ಅದು ಬೇಡ, ಲೆಟ್ ಅಸ್ ಕಮ್ ಓನ್ಲಿ ಸ್ಪೀಕ್ ಅಬೌಟ್ ಕರ್ನಾಟಕ ಓನ್ಲಿ. ಪ್ರಾಸಿಕ್ಯೂಷನ್ಗಿನ್ನ ಬಹಳ ಜನ ಪ್ರಾಸಿಕ್ಯೂಷನ್ ಲೋಕಾಯುಕ್ತವ್ರ ಪೆಂಡಿಂಗ್ ಇತ್ತು, ಲೋಕಾಯುಕ್ತವ್ರು ಕೇಳಿದ್ರು ಯಾಕೆ ಕೊಡಲಿಲ್ಲ ಅವರು. ಇದೆಲ್ಲ ಮೇಲ್ನೋಟಕ್ಕೆ ಕಾಣುತ್ತೆ, ನೀವು ಜನಕ್ಕೆ ಇದನ್ನು ಹೇಳಬೇಕು. ಮೈ ರಿಕ್ವೆಸ್ಟ್ ಇಸ್, ಇವತ್ತು ಈ ದೇಶಕ್ಕೆ ಏನು ಬಿಜೆಪಿ ಏನು ಅನಿವಾರ್ಯ ಇಲ್ಲ, ಕಾಂಗ್ರೆಸ್ ಅನಿವಾರ್ಯ ಇಲ್ಲ, ಈ ದೇಶದ ಸಂವಿಧಾನ ಪೊಲಿಟಿಕಲ್ ಸಿಸ್ಟಮ್ ಅನಿವಾರ್ಯಗಳು. ಯಾರಿಗೋ ಏನೋ ಐತೆ ಅಧಿಕಾರ ಅಂತೇಳಿ ಹೆಂಗ್ ಬೇಕಾದ್ರೆ ಉಪಯೋಗಿಸ್ಕೊಂತಕ್ಕಂಥದ್ದನ್ನ ಅದನ್ನ ಮ್ಯಾನೇಜ್ ಮಾಡಿ ಬೇರೆಯವ್ರ ಮೇಲೆ ತಪ್ಪು ತೋರಿಸ್ತಕ್ಕಂಥದ್ದು ಕಳೆದ 10 ನಡೀತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಸಾರ್ವಜನಿಕ ನಮಗೆ ನಿಮ್ಮ ಮುಖಾಂತರ ಸತ್ಯತೆಯನ್ನು ನೀವು ಜನಕ್ಕೆ ಕೇಳಿಸ್ರಿ, ನೀವು ಮುಡಿಸ್ರಿ, ಜನ ಅರ್ಥ ಮಾಡ್ಕೊಳ್ತಾರೆ. ಈಗ ಅವ್ರನ್ನ ಸುಳ್ಳು ಹೇಳಿ ಸುಳ್ಳು ಹೇಳಿ ಯಾತಕ್ಕೆ ಸುಳ್ಳು ಹೇಳ್ತಾರೆ, ಮೂಡದಲ್ಲಿ ಏನಿದೆ ಅಂತ ನೀವು ಹೇಳ್ರಿ. ಇವತ್ತು ನೀವು ಹೇಳ್ರಿ, ಇವ್ ಆಸ್ಕ್ ಮೀ ಎನಿ ಕ್ವೆಶನ್ ಆನ್ ಮೂಡ ಅಲ್ಟೆಲ್ ಯು, ನಿಮ್ಮ ಪ್ರಕಾರ ಹೇಳ್ರಿ ಮೂಡದಲ್ಲಿ ಅಗ್ರಣ ಇದೆಯಾ ಅಲ್ಲ, ನಿಮ್ ಪ್ರಕಾರ ಹೇಳಿ. ಅವ್ರು ಬಿಜೆಪಿ ಅವ್ರ ವಾದ ಅಲ್ಲ, ವಾದ ಆಯ್ತು, ಈಗ ನಿಮ್ದು ಕೂಡ ವಾದ ಬೇಕಲ್ಲ, ನಿಮ್ ವಾದನು ಜನ ನೋಡ್ತಾರೆ. ಬರೇ ಬಿಜೆಪಿ ವಾದ ತರ್ಸೋಕೆ ಹೋಗ್ಬೇಡಿ, ನಮ್ಮ ವಾದನ ತೋರಿಸ್ಬೇಡಿ, ನಿಮ್ದಾದಂತ ವಾದನ ಹೇಳಿ ಜನಕ್ಕೆ. ಇನ್ ವಾಟ್ ವೇ ಯು ಗೋಂಟ್ ಆಸ್ ದಮ್ ದ ರೈಟ್ ಕ್ವಶನ್, ಯಾಕೆ ಮೂಡ ಆಗ್ರಣದಲ್ಲಿ ಯಾಕೆ ರಾಜೀನಾಮೆ ಕೊಡಬೇಕು, ರಫೇಲ್ ಡೀಲ್ನ ಯಾಕೆ ಪ್ರಧಾನಮಂತ್ರಿ ಕೊಡಬಾರ್ದು, ನೀವು ಹೋಗಿ ಕೇಳ್ರಿ. ಅನ್ಕಾನ್ಸ್ಟಿಟ್ಯೂಷನ್ ಅಂತ ಆಯ್ತು, ಯಾವ್ದು ಎಲೆಕ್ಟ್ರಲ್ ಬಾಂಡ್ ನಲ್ಲಿ, ಮತ್ತೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡಬಾರ್ದ? ವಿಜೇಂದ್ರ ಅವರು ಕೇಳಿ ಯಾಕೆ ಕೊಡಬಾರ್ದು, ನಿಮ್ ಪ್ರಧಾನಮಂತ್ರಿ ಯಾಕೆ ರಾಜೀನಾಮೆ ಕೊಡಬಾರ್ದು, ನೀವು ಒತ್ತಾಡ್ತಾರೆ ಪ್ರಧಾನಮಂತ್ರಿಗೆ. ಅನ್ಕಾನ್ಸ್ಟಿಟ್ಯೂಷನ್ ಇದೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್, 8,500 crore ಹಗರಣ ಆಗಿದೆ, ಮತ್ತೆ ಯಾಕೆ ಅವ್ರು ಯಾಕೆ ರಾಜೀನಾಮೆ ಕೊಡಬಾರ್ದು? ಮೂಡ ಹಗರಣ ಇಟ್ಕೊಂಡು ಯಾಕೆ ಮಾತಾಡ್ತೀರಿ? ಮೂಡ ಹಗರಣಕ್ಕೆ ಏನಿದೆ, ಈಸ್ ಇ ನಾಟ್ ಎಲಿಜಿಬಲ್ ಫಾರ್ ಸೈಟ್? ಸಿಎಂ ವೈಫ್ ಅವರ್ ಶಿ ನಾಟ್ ಎಲಿಜಿಬಲ್ ಫಾರ್ ಸೈಟ್? ಇವತ್ತುವರೆಗೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯೇನ್ರಿ? ಇಲ್ಲಿವರೆಗೆ ನೀವು ಇದ್ದೀರಿ, ಎಲ್ಲ ಓನರ್ಶಿಪ್ ಡಿಸ್ಪ್ಯೂಟ್ ಇದೆಯಾ? ಮತ್ತೆ ಏನ್ ಯಾರು ಡಿಸ್ಪ್ಯೂಟ್ ಯಾರು ಮಾಡಿದಾರೆ? ಡಿನೋಟಿಫಿಕೇಶನ್ ಆಗಿರತಕ್ಕಂಥದ್ದು 98, ಅದಾದ್ಮೇಲೆ 2006 ಅಂದ್ರೆ 6-8 ಆದ್ಮೇಲೆ ಡಿನೋಟಿಫಿಕೇಶನ್ ಆಗಿರತಕ್ಕಂತ ಭೂಮಿಯನ್ನ ಖರೀದಿ ಮಾಡ್ತಾರೆ. ನೋಟಿಫೈ ಮಾಡಿದ್ದು ಇವರಲ್ಲ, ಡಿನೋಟಿಫೈ ಮಾಡ್ಕೊಂಡಿದ್ದು ಇವರಲ್ಲ, ನಿಮ್ಮ ಹೆಸರು ಮೇಲೆ ಡಿನೋಟಿಫೈ ಆಗಿರತಕ್ಕಂತ ಒಂದು ಆಸ್ತಿನ 6 ಆದ್ಮೇಲೆ ಅವ್ರ ಬಾಬಾಯಿಂದ ಖರೀದಿ ಮಾಡ್ತಾರೆ. ಖರೀದಿ ಮಾಡಾದ್ಮೇಲೆ 4-5 ಆದ್ಮೇಲೆ ಅವ್ರ ತಂಗಿಗೆ ಅಕ್ಕಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ, ಗಿಫ್ಟೆಡ್ ಮಾಡಿಕೊಡ್ತಾರೆ. ಅದ್ರಗ ಏನ್ ಪ್ರಾಬ್ಲಮ್ ಏನಿದೆ? ವೇರ್ ಇಸ್ ದ ಪ್ರಾಬ್ಲಮ್? ಅಂದ್ರೆ ಈಗ ಪ್ರಾಸಿಕ್ಯೂಷನ್ ಕೊಡಕಲ್ಲಿ 125 ಸೈಟ್ಗೂ ಪ್ರಾಸಿಕ್ಯೂಷನ್ ಕೊಡಬೇಕಾಗಿತ್ತಲ್ಲ ಗವರ್ನರು, ಯಾಕೆ ಬರ 14 ಸೈಟ್ಗೆ ಯಾಕೆ ಪ್ರಾಸಿಕ್ಯೂಷನ್ ಕೇಳಕತ್ತೀರಿ? ಪ್ರಾಸಿಕ್ಯೂಷನ್ ಕೊಡಬೇಕಾಗಿದ್ರೆ 125 ಸೈಟ್ ಕೊಡಬೇಕಲ್ಲ, ಬರೀ 14 ಸೈಟ್ಗೆ ಯಾಕೆ ಕೊಡಬೇಕು? ವಾಟ್ ಇಸ್ ದ ರೀಸನ್? ಸಿದ್ದರಾಮಯ್ಯ ನೀವು ಕೇಳಬೇಕಲ್ಲ ಬಿಜೆಪಿ ಅವ್ರಿಗೆ ಕೇಳಿ. ಈಗ ನೀವು ಬಿಜೆಪಿ ಅವರಿಗೆ, ಜೋಶಿ ಅವರಿಗೆ, ಇಲ್ಲ ಬೆಲ್ಲದವರಿಗೆ ಅಲ್ಲ, ಒಂದ್ ಪ್ರಶ್ನೆ, 125 ಸೈಟ್ ಪ್ರಾಸಿಕ್ಯೂಷನ್ ಯಾಕೆ ಕೇಳ್ತಾ ನಿಮ್ ಗವರ್ನರಿಗೆ? ನೀವೆಲ್ಲ ಹೋಗಿ ಕೊಟ್ಟರಲ್ಲ ಗವರ್ನರಿಗೆ, ಮತ್ತೆ 125 ಕೇಳಬೇಕಾಗಿ ಬರ 14 ಸೈಟ್ಗೆ ಯಾಕೆ ಪ್ರಾಸಿಕ್ಯೂಷನ್ ಕೇಳಕತ್ತೀರಿ?